प्रीतिय विद्यार्थिगळे ई दिन द्वितीय पियुसी पठ्यपुस्तक पठ्यक्रम नेमिचंद्र अवर मूरनेय पाठ आय्केदे नम्म कैयल्लि ई गद्य भागवन्न अभ्यसिसोण। सो लेखकर परिचय श्रीमती नेमिचंद्र जनन 16/7/1959 जनिसुत्तारे। सो इवरु प्रस्तुत ऐन केलसवन्न माड्तिद्दारप्प अंद्रे एचएल नल्लि हिरिय इंजिनियर आगि सो एचएल अल्लि ऐन माड्तारे हिरिय इंजिनियर आगि हिंदुस्तान एरोनॉटिक लिमिटेड नल्लि इंजिनियर आगि केलसवन्न अभियंतर केलसवन्न माड्तारे। इवर तंदे श्री जि गुंडप्प ताई श्रीमती तिम्मक्कनवरु इवर तंदे तायिगळागिद्दारे। मत्ते इवर कथेगळेल्ल संपूर्णवागि इरुवंत वस्तु श्रीयर कष्टगळन्न कुरितु मातनाडुवंत ओब्ब कथेगारी आगिद्दारे। इवर मत्ते उदयवाणी पत्रिकेयल्लि कूड तम्म बदुकु बन्न वर्षवंत अंकण बरहदल्लि बहळ प्रसिद्धन अंद्रे इवर ओब्ब रिपोर्टर कूड केलसवन्न माडिद्दारे। हलवारु कृतिगळन्न बरेदिद्दारे। सो निम्म कनसुगळु नैविद्दीरि मत्ते बरदे कथेगळु ಒಂದು ಶಾಮಲ ಸಂಜೆ ಎಂಬ ಕಲಸಂಗಳನ್ನು ನೀಡಿದ್ದಾರೆ ಮತ್ತು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಪಡೆದಿರುವಂತದನ್ನ ಕಾಣಬಹುದು। ಇವರಿಗೆ ಆಮನಾಯಕ ಪ್ರಶಸ್ತಿ, ಶಿವರಾಮ ಕಾರಂತರ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಲವಾರುವನ್ನು ಪಡೆದಿದ್ದಾರೆ। ಮತ್ತೆ ಇವರು ಮಂಗಳೂರಿನ ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಾಚೇತನ ಪ್ರಶಸ್ತಿಗಳನ್ನು ಕೂಡ ಇವರು ಪಡೆದಿದ್ದಾರೆ। ಅಂದರೆ ಪ್ರಸ್ತುತವಾಗಿ ಹಲವಾರು ಕಥೆಗಳನ್ನು, ಹಲವಾರು ಕವನಗಳನ್ನು, ಹಲವಾರು ಅಂಕಣ ಬರಹಗಳನ್ನು ಬರೆದು ಮತ್ತೆ ಶಿವರಾಮ ಕಾರಂತ ಪ್ರಶಸ್ತಿಗಳನ್ನು ಮತ್ತು ಹಲವಾರು ಕಾದಿ ಸಮ್ಮಾನ ಪ್ರತಿಷ್ಠಾನ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂಥದ್ದನ್ನು ಕಾಣಬಹುದಾಗಿದೆ ಅಂತ ಹೇಳುವಂಥದ್ದು। ಸೊ ಆಯ್ಕೆಯೇ ನಮ್ಮ ಕೈಯಲ್ಲಿ ಈ ಕಥೆಯ ಮೂಲ ಆಶಯ ನಮ್ಮ ಭವಿಷ್ಯವನ್ನು ನಾವು ಯಾವ ರೀತಿ ರೂಪಿಸ್ಕೊಳ್ಬೇಕು, ಯಾವುದೇ ದೇವರು ಧರ್ಮ ಯಾರೂ ಕೂಡ ನಮ್ಮ ಭವಿಷ್ಯವನ್ನು ರೂಪಿಸೋಕೋಗಲ್ಲ, ನಮ್ಮ ಭವಿಷ್ಯ ನಮ್ಮ ಕೈಲಿರುತ್ತದೆ। ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಹೇಳಿದ್ದಾರೆ ನಿಮ್ಮ ಭವಿಷ್ಯ ನಿಮ್ಮ ಕೈಲೇ ಇದೆ। ಸೊ ಆ ಭವಿಷ್ಯವನ್ನು ಒಳ್ಳೆದಾಗಾರು ಬರ್ಕೋಬಹುದು, ಕೆಟ್ಟದಾಗಾರು ಕೂಡ ಬರ್ಕೋಬಹುದು। ಪೆನ್ ಇದೆ, ಪೆನ್ ಅಲ್ಲಿ ಭವಿಷ್ಯ ಬರುತ್ತೆ। ಅಂದ್ರೆ ನಾವು ಕಷ್ಟ ಬಿದ್ದು ಚೆನ್ನಾಗಿ ಓದುತ್ತೆ ಆದ್ರೆ ಅಥವಾ ಒಳ್ಳೆ ಬುದ್ಧಿ ಕಲಿತೆ ಆದ್ರೆ ಉತ್ತಮ ಭವಿಷ್ಯ ಸಿಗುತ್ತೆ। ನಾವು ಸೋಂಬೇರಿಯಾಗಿ ದೇವರು ಎಲ್ಲವನ್ನು ಕೊಟ್ಬಿಟ್ಟ, ಸೊ ದೇವರು ಕಷ್ಟವನ್ನ ಕೊಟ್ಟ, ಸೊ ದೇವರು ಯಾವುದೂ ಕೊಡಲ್ಲ, ಒಂದು ಭವಿಷ್ಯ ಕೊಟ್ಟಿದ್ದಾನೆ, ಆ ಭವಿಷ್ಯವನ್ನ ಒಳ್ಳೆದಾಗಿ ರೂಪಿಸ್ಕೊಳ್ಳೋದು, ಕೆಟ್ಟ ರೂಪಿಸ್ಕೊಳ್ಳೋದು ನಮ್ಮ ಕೆಲಸ ಆಗಿರ್ತದೆ ಅಂತ ಹೇಳುವಂಥದ್ದು ಇದರ ಆಶಯ। ಅದೃಶ್ಯ ದುರಾಶಗಳು ಹೇಳಿತೋ ಮನುಷ್ಯನ ಬದುಕು ಸರ್ವೇ ಸಾಮಾನ್ಯ ಅಲ್ವಾ, ಶ್ರೀಮಂತನ ಬರುತ್ತೆ ಬಡತನ ಬರುತ್ತೆ, ಶ್ರೀಮಂತನ ಬಂದಾಗ ದೇವರನ್ನ ಒಗಳುವಂಥದ್ದು, ಬಡತನ ಬಂದಾಗ ದೇವರನ್ನ ದೂಷಿಸುವಂಥದ್ದು ಮೂರ್ಖತನದ ಪರಮಾವಧಿ ಅಂತ ಹೇಳುವಂಥದ್ದು। ಆದರೂ ಕಷ್ಟ ದುಃಖ ಸೋಲು ನಿರಾಸೆಗಳು ಬಂದಾಗ ಹತಾಶೆಗೊಂಡು ಮನಸ್ಸು ದುರಾದೃಶ್ಯ ನಿಲ್ಲಿಸೋದು ಹೆಚ್ಚು, ದುಃಖ ಬತ್ತು ಸೋಲಾಯಿತು ಬಿಸ್ನೆಸ್ ಲಾಸ್ ಆಯಿತು ಅಂದಾಗ ಮನಸ್ಸಲ್ಲಿ ಜೀವನ ಸಾಕಪ್ಪ ಜುಗುಸೆ ಬಂದು ಏನ್ ಮಾಡ್ತೀವಿ, ದೇವರನ್ನ ನಾವು ಏನ್ ಮಾಡ್ತೀವಿ ನಿಂದಿಸ್ತೀವಿ। ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳು ನಮಗೆ ಬದುಕು ಕೊಟ್ಟಿದೆ, ನಾವು ಏನ್ ಮಾಡ್ಬೇಕು, ಛಲದಿಂದ ಬದುಕನ್ನು ಎದುರಿಸಬೇಕು, ಕಷ್ಟಗಳು ಎಲ್ರಿಗೂ ಬರುತ್ತವೆ, ಅದನ್ನು ಎದುರಿಸಿ ಗೆಲ್ಲುವಂತ ಆಯ್ಕೆ ನಮಗಲ್ಲಿದೆ, ಬದುಕು ಕೊಟ್ಟಿದೆ, ನಿರಾಶೆ ಮಡಲಿಗೆ ಬೀಳದೆ ಎಚ್ಚರಿಕೆಯಲ್ಲೇ ಏನೋ ಬದುಕನ್ನು ಬದುಕಿಸಬಹುದು ಅನ್ನುವ ಕಷ್ಟಗಳು ಹಲವಾರು ಬರ್ತವೆ। ಅದಕ್ಕೆ ಗೌತಮ ಬುದ್ಧಮ್ಮ ಹೇಳ್ತಾನೆ, ಮುಗುಳ್ನಗೆಗಳನ್ನ ಅಂದ್ರೆ ಕಷ್ಟಗಳನ್ನ ಮುಗುಳ್ನಗೆಯಿಂದ ಆಹ್ವಾನಿಸು ಅಂತ ಹೇಳ್ತಾನೆ। ನಿರಾಶೆ ಮಡಲಿಗೆ ಬೀಳದೆ ಎಚ್ಚರಿಕೆಯಲ್ಲೇ ಎಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ ಅಂದ್ರೆ ನಿರಾಶೆ ಆಗ್ತಾನೆ, ಒಳ್ಳೆಯದಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ, ಸಾಯಿಸುವ ತಾಳ್ಮೆ ಸಹನೆಗಳ ಅಗತ್ಯವನ್ನು ಪ್ರತಿಭಾಸುವ ಅನುಭವ ಕಥನದಿದೆ ಅಂದ್ರೆ ಆ ಒಂದು ಯಾವ ರೀತಿ ತಾಳ್ಮೆ ಬುದ್ಧ ಹೇಳಿದಾನೆ, ತಾಳ್ಮೆಯಿಂದ ಹಿಮಾಲಯ ಪರ್ವತ ಬೇಕಾದ್ರೆ ನೋಡ್ಬೋದು ನಾವು ಹತ್ಬೋದು ಅಂತ। ಸೊ ಅದನ್ನ ಹೇಳಿರುವಂತದನ್ನ ಕಾಣ್ಬೋದು। ಸೊ ಈಗ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ನೇಮಿಚಂದ್ರ ಅವರ ಒಂದು ವಿಶೇಷವಾದಂತ ಒಂದು ಪಾಠ ಗದ್ಯ ಭಾಗ। ಎಲ್ಲಾ ಭವಿಷ್ಯ ನಮ್ಮ ಕೈಲೇ ಇದೆ, ಸೊ ಯಾವ್ದನ್ನು ಕೂಡ ದೇವ್ರ ಮೇಲೆ ಹೇಳುವಂತದ್ದು ನಾವು ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಇದರಲ್ಲಿ ಪ್ರಮುಖವಾಗಿ ನಾವು ಮೂರು ಭಾಗವನ್ನ ಮಾಡ್ಕತ್ತೀವಿ। ಸೊ ಮೂರು ಒಂದು ಘಟನೆಗಳನ್ನ ನಿಮ್ಗೆ ವಿವರಿಸ್ತಾರೆ, ಯಾವ ರೀತಿ ಆಯ್ಕೆ ನಮ್ಗೆ ಬರ್ತದೆ, ಅದನ್ನ ಯಾವ ರೀತಿ ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ರ ಮೂರು ಭಾಗಗಳಲ್ಲಿ ವಿಂಗಡಿಸ್ತಾರೆ। ಸೊ ಅದರಲ್ಲಿ ಒಂದನೇ ಭಾಗವನ್ನ ವಿದ್ಯಾರ್ಥಿಗಳ ಅಭ್ಯಾಸ ಮಾಡೋಣ, ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೇ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ ಅಲ್ವಾ, ಎಲ್ಲ ಹಣೆ ಬರಹ ನಮ್ಮ ಹಣೆ ಬರ್ಬಿಟ್ಟಿದೆ, ಹಣೆಯಲ್ಲಿ ಏನೂ ಬರೆದಿಲ್ಲ, ಹಣೆ ಮೇಲೆ ಬರ್ಕೊಳ್ಳುವಂಥವ್ರು ನಾವೇ, ಅದು ಒಳ್ಳೆದಾಗಾರ ಬರ್ಕೋಬಹುದು ಕೆಟ್ಟದಾಗಾರ ಬರ್ಕೋಬಹುದು, ನಿಜ ಕೆಲವೊಮ್ಮೆ ಆಗೋದನ್ನು ತಡಲಾಗಿರ್ಬೋದು ಅಲ್ವಾ, ನಿಜ ಕೆಲವು ಸಂದರ್ಭದಲ್ಲಿ ಪರಿಸ್ಥಿತಿ ಕೈ ಮೀರೋಗ್ಬೋದು, ಆದ್ರೆ ಜಾಗೃತರಾದ್ರೆ ನಮ್ಮ ಭವಿಷ್ಯ ಉಳಿಸಿಕೊಳ್ಬಹುದು, ಆದ್ರೆ ಪ್ರಯತ್ನಿಸಬೋದಲ್ಲ, ಅದೃಷ್ಟ ಅವಲಂಬಿಸಿ ಬದುಕು ಸಾಧ್ಯವೆ ಅಲ್ವಾ, ಏನು ಓದನೆ ಎಕ್ಸಾಮ್ ಪಾಸ್ ಆಗು ಅಂದ್ರೆ ಅಡುಗೆನೆ ಮಾಡದೇನೆ ಊಟ ಸಿಗ್ಲಿ ಅಂತಂದ್ರೆ ಇದು ಮೂರ್ಖತನದ ಪರಮಾವಧಿ ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಮಾಡಿದ್ರೆ ಫಲ ಪ್ರತಿಫಲ ಅಕ್ಕೋ ಪರಮಾತ್ಮ ಕೊಡ್ತಾನೆ, ನೀ ಪ್ರಯತ್ನ ಮಾಡ್ದೇನೆ ಸಿಗ್ತಾನೆ, ಅಯ್ಯೋ ನಮ್ ದೇವ್ರು ಕಷ್ಟ ಕೊಟ್ಬಿಟ್ಟ, ಕಷ್ಟ ಕೈ ಕೆಸರಾದ್ರೆ ಬಾಯಿ ಮೊಸರು ನಮ್ಮ ಹಿರಿಯರು ಹೇಳಿದ್ದಾರೆ, ಸೊ ಆ ರೀತಿ ಅದ್ ಮಾಡ್ಬೇಕು ಅಂತ। 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತಲಾಗಿ ಹೋಗಿದ್ದೆ। ಸೊ ಇಂದು 4 ವರ್ಷಗಳ ಹಿಂದೆ ಲೇಖಕಿ ಹೇಳ್ತಿರುವಂತ ಮಾತು, ನಮ್ಮ ಮೈಸೂರಿಗೆ
ಅಮ್ಮನ ಮನೆಗೆ ಸಕುಟುಂಬ ಸಮೇತ ಅಂದ್ರೆ ವಿತ್ ಫ್ಯಾಮಿಲಿ ಮಕ್ಕಳು ಅವರು ಇವರು ಎಲ್ಲ ಅಪ್ಪ ಅಮ್ಮ ಎಲ್ಲ ಕೂಡ ಅಲ್ಲಿಗೆ ಅಮ್ಮನ ಮನೆಗೆ ಹೋಗಿದ್ದೆ ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡನಿಗೆ ಇಲ್ಲದ ಕೆಳಬಟ್ಟೆ ನೋವು ಇದ್ದಕ್ಕಿದ್ದಂತೆ ಕೆಳಬಟ್ಟೆಲಿ ನೋವು ಜಾಸ್ತಿ ಕಾಣ್ತು ಅದೆಲ್ಲ ಬೆನ್ನ ಹಿಂಬದಿ ಹೊಟ್ಟೆ ಕಿಬ್ಬೊಟ್ಟೆ ಒಳಗೆ ಅರಡಿ ನಿಂತ ನೋವಿನ ಬದರ್ತಿದ್ರು ಬೆನ್ನ ಹಿಂಬದಿಯಲ್ಲಿ ನೋವು ಕಾಣೋದು ಹೊಟ್ಟೆ ಕಾಣೋದು ಕಿಬ್ಬೊಟ್ಟೆ ಕೆಳಗಿನ ಹೊಟ್ಟೆ ನೋವು ಕಾಣೋದು ಆ ನೋವಿಂದ ಏನ್ ಮಾಡ ಆ ಗಂಡ ಯಾರೋ ಅಕ್ಕೆ ನೇಮಿಚಂದ್ರಿಯ ಗಂಡ ಏನ್ ಮಾಡ್ತಾ ಇದ್ದ ಒದ್ದಾಡ್ತಾ ಇದ್ದ ಅವಾಗ ಏನ್ ಮಾಡ್ತಾರೆ ಲೇಖಕಿ ಮಿಷಿನ್ ಆಸ್ಪತ್ರೆ ಕೊಡೋದಾಯ್ತು ಮಿಷಿನ್ ಇವತ್ತು ಕೂಡ ಮೈಸೂರಲ್ಲಿ ಒಂದು ತುಂಬಾ ಪ್ರಾಚೀನ ಕಾಲವಾದಂತ ಆಸ್ಪೆಟ್ ಇದೆ ಯಾಕೆಂದ್ರೆ ನಮ್ಮ ಕರ್ನಾಟಕದ ಆಡಳಿತ ಭಾಗ ಮೈಸೂರು ಮಹಾಸಂಸ್ಥಾನವಾಗಿತ್ತು ಆ ಬ್ರಿಟಿಷ್ ಕಾಲದಲ್ಲಿ ಕೂಡ ಒಂದು ಹಾಸ್ಪಿಟಲ್ ಕಟ್ಟಿಸಿದ್ರೆ ಮಿಷಿನ್ ಹಾಸ್ಪಿಟಲ್ ಅಂತ ಹೇಳಿ ಆ ಹಾಸ್ಪಿಟಲ್ ಬಹಳ ಫೇಮಸ್ ಆದ ಹಾಸ್ಪಿಟಲ್ ಕರ್ಕೊಂಡ್ರು ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಎಷ್ಟು ಮೀಟರ್ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲೆ ತಿಳಿಸಿದ್ರು ಸೊ ಆ ಸೋನೋಗ್ರಫಿ ಸೋನೋಗ್ರಫಿ ಅಂದ್ರೆ ಮೂತ್ರಪಿಂಡದಲ್ಲಿರುವಂತಹ ಕಲ್ಲನ್ನ ಪತ್ತೆ ಹಚ್ಚಲು ನಡೆಸೋ ತಪಾಸಣೆಯನ್ನ ಏನ್ ಮಾಡ್ತೀವಿ ಸೋನೋಗ್ರಫಿ ಅಂತ ಸೋನೋ ಅಂದ್ರೆ ಕಿಡ್ನಿ ಸ್ಟೋನ್ ಅಂತ ಸೊ ಮಿಲಿಮೀಟರ್ ಅಂತ ಹೇಳಿದ್ರು 2 ದಿನದ ನಂತರ ಶಸ್ತ್ರಚಿಕಿತ್ಸೆಗೆ ದಿನ ನಿಗದಿಯಾಯಿತು 2 ದಿನ ನಂತರ ಆಪರೇಷನ್ ಮಾಡ್ತೀನಿ ಅಂತ ಡೇಟ್ ಅನ್ನು ಫಿಕ್ಸ್ ಮಾಡಿದ್ರು ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳಿಸಿದ್ರು ಮರ ತೆಗೆದುಕೊಂಡು ನಾನು ಅವ್ರು ಮಲಗಿದೆ ಅಂತ ನಾನು ಮನೆಯಿಂದ ಹೊರಬಿದ್ದೆ ಸೊ ಡಾಕ್ಟರ್ ಕೆಲವು ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟರು ಸೊ ನೋವು ಕಡಿಮೆ ಆಗುತ್ತೆ ಈ ತಗೊಳ್ಳಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಕೊಟ್ಟರು ಸೊ ನಾನವರು ಮಲಿಕಂಡ್ರು ಮರ ತಕೊಂಡು ನಾನೇ ಮಾಡಿದೆ ಮನೆಯಿಂದ ಆಚೆ ಬಂದೆ ಅಂದ್ರೆ ಆಚೆ ಯಾಕೆ ಬರ್ತಾರಪ್ಪ ಅಂದ್ರೆ ಯಾರ್ಯಾರಿಗೆ ಈ ಕಿಡ್ನಿ ಸ್ಟೋನ್ ಆಗಿತ್ತು ಸೊ ಹೆಂಗಾಗಿತ್ತೆ ಇದು ವಾಸಿ ಆಗುತ್ತಾ ವಾಸಿಗಳು ಕೇಳುವ ಅಂತ ಹೇಳಿ ನೇಮಿಚಂದ್ರ ಅವರು ತನ್ನ ಗಂಡನನ್ನ ಮನೆ ಒಳಗಡೆ ಮಲಗಿಸಿ ಟ್ಯಾಬ್ಲೆಟ್ಸ್ ಗಳನ್ನ ಕೊಡಿಸಿ ಸೊ ಹೊರಗಡೆ ಬಂದ್ರು ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಕಿಡ್ನಿ ಸ್ಟೋನ್ ಅಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲಿರುವಂತದನ್ನ ಕಿಡ್ನಿ ಸ್ಟೋನ್ ಕರೀತಾರೆ ಮೂತ್ರಪಿಂಡದಲ್ಲಿ ಕಲ್ಲಿರುವಂತದನ್ನ ಏನ್ ಮಾಡ್ತೀವಿ ನಾವು ಕಿಡ್ನಿ ಸ್ಟೋನ್ ಕರಿತೀವಿ ಸೊ ಹೀಗೆ ಯಾಕಾಗುತ್ತೆ ಅಯ್ಯೋ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಅದೃಷ್ಟ ಅಂತ ಉತ್ತರಗಳನ್ನು ತೃಪ್ತಿಂದಿಲ್ಲ ಅಯ್ಯೋ ಕೆಲವ್ರು ಬರುತ್ತೆ ಕೆಲವ್ರು ಬರಲ್ಲ ಅದಲ್ಲ ನಾವು ಆರೋಗ್ಯ ಹೆಂಗ್ ಕಾಪಾಡ್ತೀವೋ ಆ ರೀತಿ ಅಂದ್ರೆ ಎಲ್ಲಾ ಭಾಗಗಳಲ್ಲೂ ಕೂಡ ಆರೋಗ್ಯ ಭಾಗ್ಯ ಚೆನ್ನಾಗಿರ್ಬೇಕು ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲಾ ಭಾಗ್ಯನು ಪಡ್ಕೋಬಹುದು ಎಲ್ಲಾ ಭಾಗ್ಯ ಇದ್ದು ಆರೋಗ್ಯ ಭಾಗ್ಯ ಇಲ್ಲ ಅಂದ್ರೆ ಸೊ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸೊ ನಂಗೆ ತೃಪ್ತಿ ನೀಡಿಲ್ಲ ತೃಪ್ತಿ ಅಂದ್ರೆ ಒಂದು ಸ್ಯಾಟಿಸ್ಫೈಡ್ ಆಗಿಲ್ಲ ಅವ್ರಿಗೆ ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಂತ ಅಕ್ಕಪಕ್ಕ ತರಿಸಿದೆ ಈ ಕಲ್ಲಿನ ಮೂತ್ರಪಿಂಡದಲ್ಲಿ ಕಲ್ಲಿದೆಯಲ್ಲ ಯಾರಿಗಾಗಿತ್ತು ಅಂತ ಹೇಳಿ ಆ ಮನೆ ಆ ಮನೆ ಆ ಮನೆ ಆ ಮನೆ ಎಲ್ಲರೂ ಕೂಡ ವಿಚಾರಿಸ್ತೆ ಸೊ ಎದುರು ಮನೆಯ ಕಮಲಂ ಮೇಡಮ್ ಆಗಿತ್ತು ಯಾರಾಗಿತ್ತು ನಮ್ಮ ಎದುರು ಮನೆ ಕಮಲಂ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡಗಳು ಹೆಚ್ಚು ಕಾಣಿಸಿಕೊಳ್ಳಲು ನೋಡಿದ್ದೆ ಸಾಮಾನ್ಯವಾಗಿ ಗಂಡಸುಗಳಲ್ಲಿ ಏನಾಗುತ್ತೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸುತ್ತೆ ಆದ್ರೆ ಹೆಂಗಸರಲ್ಲಿ ಅದಾಗಲ್ಲ ಯಾಕೆ ಹೆಂಗಸರಲ್ಲಿ ಆಗಲ್ಲ ಅಂದ್ರೆ ಅವ್ರಿಗೆ ಏನೋ ಒಂದು ಮಾಸಿಕ ಕ್ರಿಯೆ ಇದೆಯೋ ಆ ಮಾಸಿಕ ಕ್ರಿಯೆ ಮೂಲಕ ಒಳಗಡೆ ಇರುವಂತಹ ಕೆಲವು ಕಲ್ಲುಗಳೆಲ್ಲ ಅದೇನಾಗುತ್ತೆ ರಿಮೂವ್ ಋತುಚಕ್ರ ಏನಾಗುತ್ತೋ ಋತುಚಕ್ರ ಆದಾಗ ಒಳಗಡೆ ಕಲ್ಲು ಏನಿದ್ರೆ ಇದು ಉದಾಹರಣೆ ನಾವು ಗರ್ಭಿಣಿಗಳನ್ನ ನೋಡಿರ್ ಬಂದವೆಲ್ಲ ಆ ಗರ್ಭಿಣಿ ಏನ್ ಮಾಡ್ತಾರೆ ಮಣ್ಣನ್ನ ಕಲ್ಲುಗಳನ್ನ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಏನನ್ನ ತಿಂದಿರ್ತಾರಲ್ಲ ಆದ್ರೆ ಆ ಡಿಲಿವರಿ ಆಗುವಂತ ಟೈಮಲ್ಲಿ ಹೆರಿಗೆ ಟೈಮಲ್ಲಿ ಆಗುತ್ತೆ ಅದೆಲ್ಲ ಏನಾಗುತ್ತೆ ರಿಮೂವ್ ಆಗುತ್ತೆ ಆದ್ರೆ ಗಂಡಸರಿಗೆ ಈ ರೀತಿ ಪಾಸ್ ಆಗೋದಕ್ಕೆ ಯಾವುದೇ ಒಂದು ಸಾಧ್ಯತೆಗಳು ಇಲ್ಲಿರೋದ್ರಿಂದ ಹೆಣ್ಮಕ್ಳು ಬರೋಕ್ ಸಾಧ್ಯ ಇಲ್ಲ ನಿಮ್ಗೆ ಹೆಂಗ್ ಬಂತು ಅಂತ ಏನ್ ಮಾಡ್ತಾರೆ ಕೇಳ್ತಾರೆ ಗಂಡಸರ ಮೂತ್ರಪಿಂಡ ಕಲ್ಲು ಕಾಣಿಸೋದು ನೋಡಿದೆ ನಿಮ್ಗೆ ಹೆಂಗ್ ಬಂತು ಮೇಡಮ್ ಅಂತ ಕೇಳಿದೆ ಅವರ ಶಾಲೆಯಲ್ಲಿ ಮಹಿಳೆಯರು ಶೌಚಾಲಯಗಳಲ್ಲಿಲ್ಲ ಆದ್ರೆ ಅವರೇ ಮೇಡಮ್ ಎಲ್ಲಿ ಯಾಕೆಂದ್ರೆ ಹೇಳಿ ಕೇಳಿ ಕಮಲ ಮೇಡಮ್ ಒಬ್ರು ಟೀಚರ್ ಆಗಿದ್ರು ಶಿಕ್ಷಕಿ ಆಗಿದ್ರು ಅವರ ಸ್ಕೂಲಲ್ಲಿ ಶೌಚಾಲಯ ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಇಂದಿರುವರೆಗೂ ಜಲಬಾಧೆ ಅಂತ ತಡೆದುಕೊಳ್ಳದೆ ದಾರಿ ಇರಲಿಲ್ಲ ಬೆಳಿಗ್ಗೆ ಮನೆಯಲ್ಲೇ ಯೂರಿನ್ ಪಾಸ್ ಮಾಡೋದ್ರೆ ಮೂತ್ರ ವಿಸರ್ಜನೆ ಮಾಡೋದ್ರೆ ಆ ಶಾಲೆ ಇರಲಿಲ್ಲ ಸೊ ಮತ್ತೆ ಮನೆಗೆ ಬರೋರು ಕೂಡ ಏನಾಗಿರಲಿಲ್ಲ ಅವ್ರಿಗೆ ಆ ಒಂದು ತಡೆಗಳು ದಾರಿ ಇರಲಿಲ್ಲ ನೀರು ಕುಡಿದ್ರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತೆ ಎಂದು ಮಹಿಳೆ ದಿನವೆಲ್ಲ ನೀರು ಕುಡಿದನ್ನು ಬಿಟ್ಟಿದ್ದರು ನೀರು ಕುಡಿದ್ರೆ ನಾವು ಟಾಯ್ಲೆಟ್ಗೆ ಹೋಗಬೇಕಾಗುತ್ತೆ ಅಂತ ನೀರನ್ನೇ ಬಿಟ್ಬಿಟ್ಟಿದ್ರು ಒಂದಿನ ಎರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿಗೆ ಪರಿಶೀಲಿಸಿದಾಗ ಮೂತ್ರಪಿಂಡಗಳು ತಿಳಿದು ಬಂತು ಒಂದಿನ ಎರಿಗೆ ಆಗ್ಬೇಕಾದ್ರೆ ಹೆಂಗೆ ಆ ಒಂದು ನೋವು ಬರುತ್ತೋ ಹೆಣ್ಣಿಗೆ ಅತ್ಯಂತ ಜಾಸ್ತಿ ನೋವು ಬಂತು ಕಿರ್ಚಾಡಿ ವೈದ್ಯರು ತೋರಿಸ್ಕೊತಾಳೆ ಒಮ್ಮೆ ಅದರಿಂದ ಪಾರದ ಮೇಲೆ ವೈದ್ಯ ಪರಿಶೀಲಿಸಿದಾಗ ಮೂತ್ರಪಿಂಡ ಕಲಿತಿದ್ದು ವೈದ್ಯರು ಹೋಗ್ಬಿಟ್ಟು ತೋರಿಸ್ ಸರ್ ನನಗೆ ಹಿಂಗೆ ಹೊಟ್ಟೆ ಬರ್ತಾ ಇದೆ ಏನು ಅಂತ ಕೇಳಿದಾಗ ಮೂತ್ರಪಿಂಡದಲ್ಲಿ ಕಲ್ಲಿದೆ ಯಾಕೆಂದ್ರೆ ಯೂರಿನ್ ಪಾಸ್ ಆಗ್ಲಿಲ್ಲ ಅಂತಂದ್ರೆ ಅದೇನಾಗುತ್ತೆ ಕಲ್ಲಿಗೆ ತಿರುಗಿಕೊಳ್ಳುತ್ತೆ ಅದಕ್ಕೋಸ್ಕರ ಏನು ನಾವು ನ್ಯಾಚುರಲ್ ಆಗಿದ್ದೀವಿ ಅದನ್ನ ಅವಾಗ ಮುಗಿಸ್ಬಿಟ್ರೆ ಬಹಳ ಒಳ್ಳೆಯದು ಅಂತ ಹೇಳುವಂಥದ್ದು ಒಮ್ಮೆ ಅದನ್ನ ಪಾರಾದ ಮೇಲೆ ವೈದ್ಯ ಸಲಹೆ ಇದೆ ಚಿತ್ತ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ನೋಡಿ ಅದಕ್ಕೆ ಬೆಳಿಗ್ಗೆ ಇದ್ದಾಗಲೂ ಸಕ್ಕ ನೀರು ಕುಡಿಬೇಕು ಸಾಯಂಕಾಲ ಊಟ ಮಾಡಿ ಎಷ್ಟು ನೀರು ಕುಡಿತೀವೋ ಆರೋಗ್ಯ ಚೆನ್ನಾಗಿರ್ತದೆ ಸೊ ಅವ್ರು ಏನ್ ಮಾಡಿದ್ರು ನೀರು ಕುಡಿ ಶುರು ಮಾಡಿದ್ರು ಸೊ ಕುಡಿಯಲು ಶುರು ಮಾಡಿದರು ಮತ್ತೆ ಅಭ್ಯಾಸ ಮಾಡಿಕೊಂಡ್ರು ವೈದ್ಯರು ಹೇಳಿದ ಹಲವು ಆಹಾರ ಬದಲಾವಣೆಗಳನ್ನು ಜಾರಿಗೆ ತಂದ್ರು ಕೆಲವು ಡಾಕ್ಟರ್ಗಳು ಏನ್ ಮಾಡ್ತಾರೆ ಇಂಥ ಆಹಾರ ತಿನ್ಬೇಕು ತಿರ್ಬೋದು ಅದನ್ನು ಕೂಡ ಮಾಡ್ಕೊಂಡ್ರು ಕಳೆದ 20 ವರ್ಷಗಳ ಮತ್ತೆ ಅವ್ರ ಮೂತ್ರಪಿಂಡದ ಕಲ್ಲು ಕಾಣಿಸಿಲ್ಲ ಕಲ್ಲು 20 ವರ್ಷ ಆಯ್ತು ಮತ್ತೆ ಮೂತ್ರಪಿಂಡದಲ್ಲಿ ಅವ್ರಿಗೆ ಕಲ್ಲು ಕಾಣಿಸಿಲ್ಲ ನೆಕ್ಸ್ಟ್ ಇನ್ನೊಬ್ಬರ ಹತ್ರ ಹೋಯ್ತಾರೆ ಮೂಲೆ ಮನೆ ಮುದ್ದೇಗೌಡ ಕಮಲ ಮೇಡಮ್ ಹತ್ರ ಹೋಗಾಯ್ತು ಈಗ ನೆಕ್ಸ್ಟ್ ಒಬ್ಬರು ಭೇಟಿ ಮಾಡ್ತಾರೆ ಅಪ್ಪ ಮೂಲೆ ಮನೆ ಮುದ್ದೇಗೌಡ ಅಂತ ಹೇಳಿ ಮೂತ್ರಪಿಂಡ ಕಲ್ಲಾಗಿತ್ತು ಇನ್ನು ತಿಳಿದಾಗ ಅವರ ಮನೆಗೂ ಹೋದೆ ಓ ಈಗೇನು ಈಗೇನು ದೊಡ್ಡ ಆಪರೇಷನ್ ಅಲ್ಲಮ್ಮ ಓ ಈಗೇನು ಬಿಡಮ್ಮ ದೊಡ್ಡ ಆಪರೇಷನ್ ಎಲ್ಲ ನಮ್ಗೆಲ್ಲ ಮೊದಲು ಮಾಡ್ತಾ ಇದ್ರು ಅಂತ ಹೇಳಿ ನಾನು 4 ಬಾರಿ ಮಾಡಿಸಿಕೊಂಡಿದ್ದೆ ಅದು ಹಂಗೆ ತೋರಿಸಿದ್ರು ನೋಡಿ ನಾನು 4 ಬಾರಿ ಮಾಡಿಸಿದಾಗ ಹಳ್ಳಿ ಕಡೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅದನ್ನ ತೋರ್ತಾರೆ ಅಂತ ಹೇಳುವಂಥದ್ದು
ತೋರಿಸಿದ್ರು. ಎರಡು ದೊಡ್ಡದಾಗಿದೆ ಗಾಯದ ಗುರುತು, ಇನ್ನೆರಡು ಸಣ್ಣದಾಗಿ ಮೊದಲೇ ಕತ್ತರಿಸಿದರು ನೋಡಿ. ಎರಡು ದೊಡ್ಡದಾಗಿದ್ರೆ ಸಣ್ಣದಾಗಿದ್ದಾರೆ. ಮೊದಲಲ್ಲಿ ಕತ್ತರಿಸ್ತಾ ಇದ್ರು ಅಂದ್ರೆ ಬ್ಲೇಡ್ ಅನ್ನ ಕುಯ್ದು ಒಳಗಡೆ ತೆಗಿತಾ ಇದ್ರು, ಅದೀಗ ಎರಡು ದೊಡ್ಡದಾಗಿ ಕುಯ್ತಾ ಇದ್ರು. ಈಗ ಲೇಸರ್ ಬಂದು ತುಂಬಾ ಸುಲಭ ಆಗಿದೆ. ಲೇಸರ್ ಅಂದ್ರೆ ವಿದ್ಯುತ್ ಕಾಂತೀಯ ಕಿರಣಗಳನ್ನ, ವಿದ್ಯುತ್ ಕಾಂತೀಯ ಕಿರಣ ಚಿಕಿತ್ಸೆ ಅಂತ ಹೇಳಿ. ಲೇಸರ್ ಅಂದ್ರೆ ಏನು? ಕಿರಣ ಚಿಕಿತ್ಸೆ ಅಂದ್ರೆ ಮೂತ್ರಪಿಂಡಕ್ಕೆ ವಿದ್ಯುತ್ ಅನ್ನ ಪಾಸ್ ಮಾಡಿ ಕಲ್ಲನ್ನ ಸೂಟ್ ಮಾಡೋದು, ಇದನ್ನ ಲೇಸರ್ ಅಂತ ಕರೀತಾರೆ. ಸೊ ಈಗ ಲೇಸರ್ ಬಂದಿದೆ ಅಂದ್ರೆ ಆಧುನಿಕ ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳುವಂತದ್ದು ಸುಲಭ ಅಂತ. ಅಷ್ಟು ಸುಲಭ ಬಾರಿ ಹೇಳಿದ್ರು ಅಲ್ಲಮ್ಮ, ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯ್ತಾ ಅಂತ ಕೇಳಿದೆ. ಅಲ್ಲ ಅಷ್ಟು ಅಂದ್ರೆ ನಿಮ್ಗೆ ಅಷ್ಟು ಬೇಗ ಹೋಗ್ಬಿಡ್ತಾ ಅಂತ ಕೇಳಿದೆ. ಅಯ್ಯೋ ಒಮ್ಮೆ ಬಂದ ಮೇಲೆ ಆಗ್ತಾನೆ ಇರುತ್ತೆ ನಿಮ್ಗೆ, ಅದಾಯ್ತಾ? ಇಲ್ಲ ಇಲ್ಲ, ಒಮ್ಮೆ ಬಂದು ಬರ್ತಾನೆ ಇದೆ. ಯಾಕಂದ್ರೆ ಅವರು ಒಂದು ಮೂಢನಂಬಿಕೆಗೆ. ಕಮಲಮ್ಮ ಟೀಚರ್ ಏನ್ ಮಾಡಿದ್ರು, ಆರೋಗ್ಯದಲ್ಲಿ ಕೆಲವು ಬದಲಾವಣೆ ಮಾಡ್ಕೊಂಡ್ರು, ಆಹಾರ ಪರಿ ಬದಲಾವಣೆ ಮಾಡ್ಕೊಂಡ್ರು ಅವ್ರು ಒಳ್ಳೇದಾಯ್ತು. ಇವ್ರಿಗೆ ಏನಾಗುತ್ತೋ ಅವ್ರು ಬದಲಾವಣೆ ಮಾಡ್ಕೊಂಡು ಅದಕ್ಕೆ ಮತ್ತೆ ಮತ್ತೆ ಆಗ್ತಿರುತ್ತೆ. ಉದಾಸೀನ ಇರೋರು ಅಂದ್ರೆ ಉದಾಸೀನ ಬತ್ತಮ್ಮ ಮತ್ತೆ ಮತ್ತೆ ಅಂತ ಹೇಳ್ಬಿಟ್ರು. ನೀರು ಕೂಡ ಅಟೋಟಿಗೆ ಬರ್ತದೆ ಅಂತಾರೆ. ಸೊ ಯಾರು ಜಾಸ್ತಿ ನೀರನ್ನ ಕುಡಿತಾರೋ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ನಾನು ಹೇಳಿದೆ, ಅಯ್ಯೋ ಅದೆಲ್ಲ ಪತ್ತೆ ಯಾರು ಮಾಡೋಕ್ಕಾಗುತ್ತೆ ಹೇಳಿ. ಅಲ್ಲ, ಡಾಕ್ಟರ್ ಕೆಲವು ಹೇಳ್ತಾರೆ ನಿಮ್ ಕೆಲವು ವಸ್ತುಗಳನ್ನ ತಿನ್ಬಾರ್ದು ಅಂತ ಹೇಳ್ತಾರೆ. ಅದನ್ನ ಪಾಲಿಸ್ತೇ ಮಾಡಿದ್ರೆ ತುಂಬಾ ಚೆನ್ನಾಗಿರ ಸಾಧ್ಯ. ಪಾಲನೆ ಮಾಡಲು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳುವಂತದ್ದು. ಬಾಡ್ ತಿನ್ಬೇಡಿ, ಏನ ತಿನ್ಬೇಡಿ ಅಂತಾರೆ, ಬಾಡ್ ಮಾಂಸವನ್ನ ತಿನ್ಬೇಡಿ, ಹಾಲಿನ ಪದಾರ್ಥ ಜಾಸ್ತಿ ಸೇವಿಸಬೇಡಿ. ಸೊ ಫ್ಯಾಟ್ ಜಾಸ್ತಿ ಆಗುತ್ತೆ ಅಲ್ವಾ? ಫ್ಯಾಟ್ ಜಾಸ್ತಿ ಏನಾಗುತ್ತೆ? ನೀರು ಕುಡಿದ್ರೆ ರಿಮೂವ್ ಆಗುತ್ತೆ. ಸೊ ನೀರು ಕುಡಿಲ್ಲ ಅಂದ್ರೆ ಅದು ರಿಮೂವ್ ಆಗಲ್ಲ. ಸೇವಿಸ್ಬೇಡಿ, ಸದಾ ನೀರು ಕುಡಿತಾನೆ ರೀ. ಇರುತ್ತಾರಿ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೆಡಿದ್ರೆ, ಬುಡಮ್ಮ ನೀರೆಲ್ಲ ಕುಡಿಕಾಗಲ್ಲ, ಮಾಟಂ ಬುಡಕ್ಕಾಗುತ್ತಾ, ಹಾಲ್ ಬಿಡೋಕ್ಕಾಗುತ್ತಾ, ನೀರು ಕುಡಿತಾರೋಕ್ಕಾಗುತ್ತಾ, ಅದೆಲ್ಲ ಆಗಮ್ಮ ಆಗಲ್ಲ ಅಂತ ಹೇಳಿ ತಲೆಯನ್ನ ಒಗದ್ರು. ಹಿಂದೂರಿಗೆ ಬಂದ ಕೀರ್ತಿಗಳಿದೆ ನೋಡು, ನಿದ್ರು ಎಡೆಗಳಿವೆ. ಕೀರ್ತಿ ಯಾರು? ಆ ನೇಮಿ ಚಂದ್ರಳ ಗಂಡನ ಹೆಸರೇನಪ್ಪ ಅಂದ್ರೆ ಕೀರ್ತಿ. ನಿದ್ರೆ ಎರಡು ಆಯ್ಕೆ ಇವೆ. ಒಂದು, ಏನೂ ಮಾಡದೆ ಮೂಲೆ ಮನೆ ಮುದ್ದೆಗೌಡರು ತರಹ 7 ವರ್ಷಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋದು. ಒಂದೇ ಕೀರ್ತಿಗೆ ಹೇಳ್ತಿದ್ರೆ ನೇಮಿ ಚಂದ್ರ, ಏನೂ ಮಾಡದೇನೆ ಪ್ರತಿ ಒಂದು 7 ವರ್ಷಕ್ಕೂ ಕೂಡ ಆಪರೇಷನ್ ಮಾಡಿಸ್ಕೊಳ್ಳುವಂತ.